ಶ್ರೀನಿವಾಸಪುರ ಶಾಸಕ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ವಾಲ್ಮೀಕಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ತಾಲೂಕಿನ ಕೋಡಿಪಲ್ಲಿ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿನಿಂದ ವಾಲ್ಮೀಕಿ ಸಮುದಾಯಕ್ಕೂ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸ್ಥಳೀಯ ಪಂಚಾಯಿತಿ ಸದಸ್ಯರ ಮಧ್ಯೆ ಕಿತ್ತಾಟ ನಡೆಯುತ್ತಲೇ ಇತ್ತು. ಕಾರಣ 2015-16 ಸಾಲಿನಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ ಹಣ ಬಿಡುಗಡೆಗೊಂಡಿತ್ತು. ಆದರೆ ಈ ಹಣವನ್ನು ಇದೇ ಗ್ರಾಮದ ಗಂಗಮ್ಮ ದೇವಾಲಯದ ಅಭಿವೃದ್ಧಿಗೆ ಬಳಸಲಾಗಿದೆ, ವಾಲ್ಮೀಕಿ ಸಮುದಾಯಕ್ಕೆ ದ್ರೋಹವೆಸಗಿದ್ದಾರೆ ಎಂದು ಆರೋಪಿಸಿ ವಾಲ್ಮೀಕಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಪ್ರತಿಭಟನೆ ಮಾಡಿದರು. ಅಡದಲ್ಲಿ ಪರಿಶಿಷ್ಟ ವರ್ಗಗಳ ಸಮುದಾಯಗಳಿಗೆ ಒಂದು ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಭವನಗಳನ್ನು ನಿರ್ಮಾಣ ರಾಜ್ಯಾದ್ಯಂತ ಮಾಡಿದ್ದಾರೆ. ಆ ಭಾಗವಾಗಿ ಶ್ರೀನಿವಾಸಪುರ ಈ ಕೋಡಪಲ್ಲಿ ಗ್ರಾಮದಲ್ಲೂ ಒಂದು ಮಾಡಿದ್ದಾರೆ. ಇದು ಈ ವರ್ಗದ ಜನಗಳಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಯಾರಿಗೂ ತಿಳಿಸ್ದಂಗೆ ಮತ್ತು ಖಾಸಗಿಯಾಗಿರೋ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರವನ್ನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಮತ್ತು ಆಡಳಿತ ಯಂತ್ರಕ್ಕೆ ಎಲ್ಲಕ್ಕೂ ಮಸಿ ಬಳಿದು ಆ ಅನುದಾನವನ್ನು ಬಳಸ್ಕೊಂಡು ಒಂದು ದೇವಸ್ಥಾನದ ಹೆಸರಿನಲ್ಲಿ ಭವನವನ್ನು ಕಟ್ಟಿ ಶಿಖರವನ್ನು ಕಟ್ಟಿ ಇವತ್ತು ಅವರು ಮೇಲ್ವರ್ಗದವರು ಇವತ್ತು ಬಳಸ್ಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಈ ವಂಚನೆಗೆ ಈ ಭ್ರಷ್ಟಾಚಾರಕ್ಕೆ ಶಕ್ತಿ ತುಂಬಕ್ಕೆ ಇಲ್ಲಿನ ಇಒಗಳು ಮತ್ತು ಪಿಡಿಒಗಳು ಇವರೆಲ್ಲರೂ ಸಹ ಇಲ್ಲಿನ ಮೇಲ್ವರ್ಗದ ಸವರ್ಣೀಯರು ಒಂದು ಶಕ್ತಿಯುತವಾಗಿ ಇದನ್ನು ಬೀಗ ಹಾಕ್ಬಿಟ್ಟು ಇಟ್ಕೊಂಡಿದ್ದಾರೆ. ಈ ಸಮಾಜಕ್ಕೆ ಮುಕ್ತವಾಗಿ ಅವಕಾಶನ ಮಾಡಿಕೊಡ್ಬೇಕು.